ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತೊಂದು ಹೊಸ ಸಬ್ಜೆಕ್ಟ್ ಮಾತಾಡೋಣ ಹೊಸ ಸಬ್ಜೆಕ್ಟೇನು ತಲೆ ತಲಾಂತರದಿಂದ ಇರುವಂಥ ಅಂಥ ಹಳೇ ಸಬ್ಜೆಕ್ಟೇ ಅದೇ ಆ ಸಬ್ಜೆಕ್ಟ್ ಯಾವುದು ಅಂದರೆ ಇದು ಏನು ಇಲ್ವೇ ಇಲ್ಲ ಅಂತ ಹೇಳ್ತಿರಲ್ಲ ಹೌದು ಕೆಲವು ಸಲ ಏನೂ ಇರೋಲ್ಲ ಆದರೆ ಏನೋ ಇದೆ ಅಂದ್ಕೊಂಡಿರ್ತೀವಿ ಅದೇ ಈ ಸಬ್ಜೆಕ್ಟು ಏನೋ ಇಲ್ಲದೆ ಇರೋದನ್ನು ಇದೆ ಅಂದ್ಕೊಳ್ಳೋದು ಇರೋದನ್ನು ಬೇರೆ ರೀತಿ ಅರ್ಥ ಮಾಡ್ಕೊಳ್ಳೋದು ಒಬ್ಬೊಬ್ಬರು ಒಂದೊಂದು ರೀತಿ ನೋಡೋವಂಥದ್ದು ಅಲ್ವಾ ಇದೇ ಆಶ್ಚರ್ಯ ನಿಮಗೆ ಡೈರೆಕ್ಟ್ ಸಬ್ಜೆಕ್ಟ್ ಹೆಸರು ಏನು ಅಂತ ಹೇಳಿದೆ ಒಂದು ಸಿನಿಮಾ ತೋರಿಸ್ಬಿಡ್ತೀನಿ ಒಂದು ಸ್ವಲ್ಪ ಇಲ್ಲಿ ನೋಡಿ ಇದನ್ನ ನೋಡಿದ್ರೆ ನಿಮ್ಗೆ ಏನು ಅನಿಸ್ಬೋದು ಸಿಂಪಲ್ಲಾಗಿ ಆನ್ಸರ್ ಹೇಳೋದು ಬೇಡ ಯಾಕೆಂದರೆ ಅದು ಭಾಳ ಈಸಿ ಸಿಂಪಲ್ಲಾಗಿ ಆನ್ಸರ್ ಹೇಳೋದು ಏನು ಅಂದರೆ ಇಲ್ಲೊಬ್ಬ ಮನುಷ್ಯ ಇದ್ದಾನೆ ಅವನು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡಿದ್ದಾನೆ ಒಂದು ಕಣ್ಣಲ್ಲಿ ನೋಡ್ತಾ ಇದ್ದಾನೆ ಅಂತ ಅಂತ ಅದು ಸಿಂಪಲ್ ಯಾರು ಬೇಕಾರು ಆದರೆ ಆಶ್ಚರ್ಯ ನೋಡಿ ಈ ಕಣ್ಣಲ್ಲಿ ನಂಬರ್ ಒನ್ ಇವನು ಏನು ನೋಡಬೇಕು ಗಮನಿಸ್ಬೇಕು ನಾವು ಅಂದರೆ ಇವನು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡಿದ್ದಾನೆ ಕಲರ್ ಗ್ಲಾಸು ಎರಡನೇದು ಆ ಕಡೆ ಯಾರೋ ಅಲ್ಲೊಂದು ಬೀಚ್ ಇದೆ ಇವನು ಬೀಚ್ ಹತ್ರ ಇದ್ದಾನೋ ಅಲ್ವೋ ಆ ಕಡೆ ಬೀಚ್ ಇದೆಯಾ ಆ ಬೀಚ್ ಹತ್ರ ಒಂದು ಕ್ಯಾಮ್ರಾ ಅಲ್ಲಿ ಇನ್ಯಾರೋ ತೆಗೀತಾ ಇದ್ದಾರೋ ಇವ್ನ ತೆಗೀತಾ ಇದ್ದಾನೋ ಸೆಲ್ಫಿ ತೆಕ್ಕೊಳ್ತಾ ಇದ್ದಾನೋ ಏನು ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಜೊತೆಗೆ ನೀವು ಮೊಬೈಲ್ ಬಿಟ್ಬಿಡಿ ಈ ರೀತಿ ಕ್ಯಾಮ್ರಾ ಇದೆಯಲ್ಲ ಈ ರೀತಿ ಕ್ಯಾಮ್ರಾದಲ್ಲಿ ಫೋಟೋ ತಗೋಬೇಕಾದ್ರೆ ಒಂದು ಕಣ್ಣು ಮುಚ್ಚಿರ್ಬೇಕಾ ಸಾಮಾನ್ಯವಾಗಿ ಹೇಳೋದು ಒಂದು ಕಣ್ಣು ಮುಚ್ಚಿಬಿಟ್ಟು ಇನ್ನೊಂದು ಕಣ್ಣು ಮುಚ್ಚಿರ್ಬೇಕು ಹಿಂಗೆ ಒಂದು ಕಣ್ಣಲ್ಲೇ ನೋಡ್ತಾ ಇರಬೇಕು ಇಡೀ ಜೀವನ ಹಂಗೆ ಸಮುದ್ರ ಇರ್ಬೋದು ನದಿ ಇರ್ಬೋದು ನೀರಿರ್ಬೋದು ಆದರೆ ಅದರಲ್ಲಿ ನಾವು ಯಾವುದೋ ಒಂದು ಕಣ್ಣು ಮುಚ್ಕೊಂಡು ನೋಡ್ತಾ ಇರ್ತೀವಿ ಕ್ಯಾಮ್ರಾ ಕಣ್ಣಿಂದ ನೋಡ್ತಾ ಇರ್ತೀವಿ ನಿಜವಾದ ಕಣ್ಣಿಂದ ನೋಡಲ್ಲ ನಿಜವಾದ ಕಣ್ಣು ಅಂದರೆ ಯಾವುದು ಇದು ಅಂತ ಅನ್ಬೋದು ನೀವು ಇದು ನಿಜವಾದ ಕಣ್ಣಲ್ಲ ಒಳಗಣ್ಣು ಅಂತೇನೋ ಒಂದು ಇರುತ್ತೆ ಅದು ನೋಡೋಕ್ಕಲ್ಲ ನಾವೆಲ್ಲ ನೋಡ್ತಾ ಇರೋ ದೃಷ್ಟಿಯೆಲ್ಲ ಅಪೂರ್ಣ ಇದೇನು ತೋರಿಸತ್ತೆ ಅಂದರೆ ನಾವು ನೋಡೋದೆಲ್ಲ ಅಪೂರ್ಣ ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಅಂತ ಅಂದ್ಕೊಂಬಿಟ್ಟಿರ್ತೀವಿ ನಾವು ನೋಡೋಕೆ ಗೊತ್ತಾಗಲ್ಲ ಸೊ ಇದು ಇವತ್ತು ಚರ್ಚೆ ಮಾಡುವಂಥದ್ದು ಏಕೆಂದರೆ ಸತ್ಯ ಯಾವುದು ಹೌ ಯು ಸಿ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ವಾಟ್ ಯು ಸಿ ನಮಗೇನು ನೋಡ್ ಕಾಣಿಸುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಾವೇನು ನೋಡ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಇದು ನಮಗೆ ಭಾಳ ಜೀವನದಲ್ಲಿ ಬಾಗ್ತಾ ಇರೋದು ಸೊ ಇದಕ್ಕೆ ಏನಂತಾರೆ ಹೌ ಯು ಸಿ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ವಾಟ್ ಯು ಸಿ ಅನ್ನೋದೇ ಇವತ್ತಿನ ಸಬ್ಜೆಕ್ಟ್ ಆ್ಯಟಿಟ್ಯೂಡ್ ಆ್ಯಟಿಟ್ಯೂಡ್ ಅಂದ್ರೇನು ಮನೋಭಾವನ ಮನೋಭಾವನೇನೋ ಅಂತೇನೋ ಅನ್ಬೋದು ಆ್ಯಟಿಟ್ಯೂಡ್ ಅಂದರೆ ಕನ್ನಡದಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ ಮನೋಭಾವ ಅನ್ಬೋದು ವರ್ತನೆ ಅನ್ಬೋದು ನಡತೆ ಅನ್ಬೋದು ನಡತೆ ಅನ್ನೋದು ನಾವು ಹೇಗೆ ಬಿಹೇವಿಯರ್ ಅದು ವರ್ತನೆ ಅನ್ನೋದು ನಮ್ಮ ಬಿಹೇವಿಯರು ಅಲ್ಲ ಆ್ಯಟಿಟ್ಯೂಡ್ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಯಾವ ರೀತಿ ಚಿಂತನೆ ಅದೆಲ್ಲ ಮಾಡ್ತೀವಲ್ಲ ಅದು ಅದರ ರೀತಿ ನಾವು ನೋಡ್ಕೊಂಡು ಹಿಂಗೆ ಹೋಗ್ತೀವಿ ಒಬ್ಬ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡಿರೋದು ಅದು ಅವನ ಅಲ್ಲ ಅದು ಅವನ ವರ್ತನೆ ಆದರೆ ಅವನ ಹಿಂದೆ ಇರುತ್ತಲ್ಲ ಅಹಂಕಾರ ನಾನೇ ಹೆಚ್ಚು ಅನ್ನೋದು ಅದು ಮನೋಭಾವ ಒಬ್ಬ ಹಿಂಗೆ ಬಗ್ಗೆ ನಿಂತ್ಕೊಂಡು ನಾನು ನಿಮಗೆ ಎಲ್ರಿಗೂ ನಮಸ್ಕಾರ ಅಂದರೆ ಇದು ನನ್ನ ಆ್ಯಟಿಟ್ಯೂಡ್ ಅಲ್ಲ ಇದು ನನ್ನ ವರ್ತನೆ ಆದರೆ ಅದು ಹಿಂದ್ಗಡೆ ನಿಮಗೆಲ್ಲ ರೆಸ್ಪೆಕ್ಟ್ ತೋರಿಸ್ತಾ ಇದ್ದೀನಿ ಅನ್ನೋದು ಭಾಳ ಸೊ ಇದು ಈ ಆ್ಯಟಿಟ್ಯೂಡ್ ಅಂದರೆ ಏನು ಎಷ್ಟು ಟೈಪ್ಸ್ ಆಫ್ ಆ್ಯಟಿಟ್ಯೂಡ್ ಇದೆ ಅನ್ನೋದು ಭಾಳ ಮುಖ್ಯ ಸಾಮಾನ್ಯವಾಗಿ ಇದು ಭಾಳ ಕಷ್ಟ ಅಂತ ಅನ್ಸ್ಬೋದು ನಿಮಗೆ ಇದರಲ್ಲಿ ಏನು ಮಹಾ ದೊಡ್ಡ ಪ್ರಶ್ನೆನಾ ಆ್ಯಟಿಟ್ಯೂಡ್ ಅಂದರೆ ಇವಾಗ ತಾನೇ ಮಾತಾಡೋದಲ್ಲ ಮನೋಭಾವ ನಮ್ಮ ಮನಸ್ಸಿನಲ್ಲಿ ಹೆಂಗೆ ಥರ ವಿಚಾರ ಮಾಡ್ತೀವೋ ಅದು ಎಷ್ಟು ಟೈಪ್ಸ್ ಆಫ್ ವೆರೈಟೀಸ್ ಇದೆ ಅಂದರೆ ಇಡೀ ಪ್ರಪಂಚಕ್ಕೆ ಗೊತ್ತಿರೋದು ಒಂದು ಪಾಸಿಟಿವ್ ಆ್ಯಟಿಟ್ಯೂಡು ಒಂದು ನೆಗೆಟಿವ್ ಆ್ಯಟಿಟ್ಯೂಡು ಹೌದಾ ಅಲ್ವಾ ಅನ್ನೋದೇ ಚರ್ಚೆ ಈಗ ಪಾಸಿಟಿವೋ ನೆಗೆಟಿವೋ ಅಲ್ವಾ ಅನ್ನೋದು ನೋಡಿ ಮೇಜರ್ ಇವಾಗ ಒಬ್ಬ ಮನುಷ್ಯನ ಸ್ವಭಾವ ಯಾವ ಬಿಡ್ರಿ ಅವನಿರೋದೆ ಹಾಗೆ ಅವನ ಸ್ವಭಾವನೇ ಅದೇ ಅವನು ಹುಟ್ಟು ಗುಣ ಸುಟ್ಟ್ರೂ ಹೋಗೋಲ್ಲ ಅಂತ ಗಾದೆ ಕೇಳಿಲ್ವ ನೀವು ಅದು ಹೆಂಗೆ ಬದಲಾಯಿಸೋಕ್ಕಾಗತ್ತೆ ಯಾರೋ ಒಂದು ಹೇಳಿಬಿಟ್ರೆ ಉಪದೇಶ ಮಾಡಿಬಿಟ್ರೆ ಹಿಂಗಾಗ್ಬಿಟ್ರೆ ಮನುಷ್ಯ ಬದಲಾಗ್ಬಿಡ್ತಾನೆ ಮನುಷ್ಯ ಬದಲಾಗಲ್ಲ ಅವನಿರೋದೇ ಹಾಗೆ ಅದು ಜೀನ್ಸಲ್ಲೇ ಬಂದಿರತ್ತೆ ಹಿಂಗಿರುತ್ತೆ ಹಂಗಿರತ್ತೆ ಮನುಷ್ಯನ ಆ್ಯಟಿಟ್ಯೂಡ್ ಬದಲಾವಣೆ ಮಾಡೋಕ್ಕಾಗದೇ ಇಲ್ಲ ಅಂತೆಲ್ಲ ನಾವು ಅಂದ್ಕೊಂಡಿರ್ತೀವಿ ಮನಸ್ಸು ಮಾಡಿದ್ರೆ ಬದಲಾವಣೆ ಆಗ್ಬೋದು ಅಲ್ಲೇ ಪ್ರಾಯಿಂಟ್ ಇರೋದು ಮನಸ್ಸು ಮಾಡಿದ್ರೆ ಮನೋಭಾವ ಬದಲಾವಣೆ ಆಗತ್ತೆ ಒಂದು ಸಮಯ ಮನುಷ್ಯನ ಅದು ಪಾಸಿಟಿವೋ ನೆಗೆಟಿವ್ ಅದು ಎಷ್ಟಿದೆಯೋ ಆಮೇಲೆ ನೋಡೋಣ ಮುಂದೆ ಒಟ್ಟಿನಲ್ಲಿ ಒಬ್ಬ ಮನುಷ್ಯ ಈ ರೀತಿ ಬಿಹೇವ್ ಮಾಡ್ತಾಯಿ ಈ ರೀತಿ ಅವನ ಮನೋಭಾವ ಇದೆ ಅಂತ ನಾವು ತೀರ್ಮಾನ ಮಾಡಿದ್ರೆ ಹೇಗೆ ಆದ ಅವನು ಆ ರೀತಿ ಹೇಗೆ ಒಂದು ಮನುಷ್ಯನ ಆ್ಯಟಿಟ್ಯೂಡ್ ಹಿಂಗಾಗತ್ತೆ ನೋಡಿ ಮೊದಲನೇದು ಶುರು ಆಗೋದೇ ಒಂದು ನಿರೀಕ್ಷೆ ಈಗ ನೀವು ಇಲ್ಲಿ ಕೂತ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆ ಹೊರಗಡೆ ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಕೂತ್ಕೊಂಡು ಯೂಟ್ಯೂಬ್ ನೋಡ್ತಾ ಇದ್ದೀರಾ ಅಂದಾಗ ಇದನ್ನು ನಾನು ಮಾಡಿದಾಗ ಏನೋ ಒಂದು ನಿರೀಕ್ಷೆ ಇದೆ ನನ್ನ ಬಗ್ಗೆ ನಿಮಗೆ ಹಾಗೆ ನಾನು ನಿಮ್ಮ ಬಗ್ಗೆ ಏನೋ ನಿರೀಕ್ಷೆ ಮಾಡ್ತಾನೇ ಇದ್ದೀನಿ ಇಲ್ಲಿಂದ ಶುರು ನಮ್ಮ ನಿಮ್ಮ ಪ್ರಾಬ್ಲಮ್ಮು ನಮ್ಮ ನಿಮ್ಮ ಪ್ರಾಬ್ಲಮ್ಮು ಅಥವಾ ಸೊಲ್ಯೂಷನ್ ಈ ಎಕ್ಸ್ಪೆಕ್ಟೇಷನ್ ಆಗುತ್ತೆ ಅದಕ್ಕೆ ಪೂರಕವಾಗಿ ಪರ್ಸೆಪ್ಷನ್ ಅಂದರೆ ಏನು ಗ್ರಹಿಕೆ ಈ ತ್ರೀ ಈಸ್ ಏನು ಮನುಷ್ಯನ ಗ್ರಹಿಕೆಗಳೆಲ್ಲ ಆಗೋದು ಮೂರು ಈಗಳಿಂದ ಆ ಮೂರು ಇ ಯಾವುದು ಅಂದರೆ ಒಂದು ಎಕ್ಸ್ಪೀರಿಯನ್ಸ್ ಎಜುಕೇಷನ್ ಎನ್ವಿರಾನ್ಮೆಂಟ್ ಬೇಕಾದ್ರೆ ನೀವು ಗಮನಿಸಿ ಎಕ್ಸ್ಪೀರಿಯನ್ಸ್ ನನಗಾಗಿರೋ ಅನುಭವ ಎಷ್ಟೆಷ್ಟು ವಯಸ್ಸುಗಳಿಂದ ಏನೇನಾಗಿರತ್ತೋ ನನಗೇನು ಆಗಿರುತ್ತೆ ಇಲ್ಲಿ ಕರೆಂಟ್ ಮುಡಿಸ್ ಅಂತೀನಿ ಸೊ ಇದು ಮುಟ್ಟಿದಾಗ ಅವಾಗಲೇ ಆಗುವಂಥದ್ದು ಎಕ್ಸ್ಪೀರಿಯನ್ಸ್ ನನಗಾಗಿರೋ ಅನುಭವಗಳಿಂದ ನಾನು ಗ್ರಹಿಕೆ ಮಾಡ್ಕೊಳ್ತೀನಿ ಅಯ್ಯ ಬಿಡಪ್ಪ ನೋಡಿದ್ದೀನಿ ಈಗ ನನ್ನನ್ನು ಟಿ ವಿನಲ್ಲಿ ಇದ್ರೊಳಗೆ ಸುಮಾರು ಮೂರ್ನಾಲ್ಕು ವಾರಗಳಿಂದ ನನ್ನ ನೋಡಿರ್ಬೋದು ಆವಾಗ ನಿಮ್ಮ ಅನುಭವ ಆಗಿರುತ್ತೆ ನಾನು ಯಾವ ವಿಷಯ ಮಾತಾಡ್ತೀನಿ ಹೆಂಗೆ ಮಾತಾಡ್ತೀನಿ ಅಂತ ಅಯ್ಯ ಬಿಡಪ್ಪ ಆಗೋತ್ತೆ ಗುಂಡೂರಾವ್ ಬಂದರೆ ಅದೇ ವಿಷಯ ಹೊಡಿತಾ ಇರ್ತಾನೆ ಅಂತ ಏನೋ ಒಂದು ಎಕ್ಸ್ಪೀರಿಯೆನ್ಸ್ ನನ್ನ ಬಗ್ಗೆ ಹಾಗೆ ಎಜುಕೇಷನ್ ಎಜುಕೇಷನ್ ಅಂದರೆ ಬಿ ಎ ಬಿ ಎಸ್ ಬಿ ಕಾಮ್ ಅಲ್ಲ ಎಜುಕೇಷನ್ ಅಂದರೆ ವಾಟ್ ವಿ ಹ್ಯಾವ್ ಲರ್ನ್ ವಾಟ್ ಹ್ಯಾಸ್ ಬೀನ್ ಟಾಟ್ ಟು ಅಸ್ ಅಂತ ಎರಡು ಥರ ಏನು ನಮಗೆ ಹೇಳಿರ್ತಾರೆ ನಾವು ಏನು ಕಲ್ತಿರ್ತೀವಿ ಹೇಳಿರೋದು ಬೇರೆ ಕಲ್ತಿರೋದು ಬೇರೆ ಸೊ ಇದು ನಾವು ಕಲ್ತಿರೋದು ಇದು ನಮ್ಮ ಅಪ್ಪ ಅಮ್ಮ ಹೇಳಿರ್ಬೋದು ಅಂದರೆ ಸ್ಕೂಲ್ನಲ್ಲಿ ಹೇಳಿರ್ಬೋದು ಆಮೇಲೆ ಸಮಾಜದಲ್ಲಿ ಸುತ್ತಮುತ್ತ ಹೇಳಿರ್ಬೋದು ನಾವು ಏನು ಗ್ರಹಿಸಿರ್ತೀವಿ ನಾವು ಏನು ಕಲ್ತ್ಕೊಂಡಿರ್ತೀವಿ ಅದು ಎಜುಕೇಷನ್ ಶಿಕ್ಷಣ ಮೂರನೇದು ಎನ್ವಿರಾನ್ಮೆಂಟ್ ನಮ್ಮ ಪರಿಸರ ಈ ಮೂರು ರೀತಿಯಲ್ಲಿ ಹೇಗೆ ಬೆಳೆದಿರ್ತೀವೋ ಅದರ ಪ್ರಕಾರ ನಮ್ಮ ನಿರೀಕ್ಷಣೆ ಈಗ ಎರಡನೇದು ಹೋಗಿ ಅದರ ಪ್ರಕಾರ ನಮ್ಮ ಆಲೋಚನೆಗಳು ಸ್ಟಾರ್ಟ್ ಆಗುತ್ತೆ ಅಲ್ವಾ ನಾವು ಏನು ಎ ನಿರೀಕ್ಷೆ ಮಾಡ್ತೀವಿ ಅದ್ರ ಪ್ರಕಾರ ಮೂರು ಎಕ್ಸ್ಪೀರಿಯನ್ಸ್ ಎಜುಕೇಷನ್ ಎನ್ವಿರಾನ್ಮೆಂಟು ಅದರ ಮೇಲೆ ನಮ್ಮ ವಿಚಾರಗಳು ಅಷ್ಟಕ್ಕೇ ಸೀಮಿತ ಆಗುತ್ತೆ ಇದಾದ ಮೇಲೆ ಏನಾಗುತ್ತೆ ನೆಕ್ಸ್ಟು ಫೀಲಿಂಗ್ಸ್ ಥಾಟ್ಸ್ಗೂ ಫೀಲಿಂಗ್ಸ್ಗೂ ಏನು ವ್ಯತ್ಯಾಸ ಹಿಂದಿನ ಎಪಿಸೋಡ್ಗಳಲ್ಲಿ ನಾವು ಮಾತಾಡಿದ್ವಿ ಥಾಟ್ಸ್ ಅನ್ನೋದು ಬುದ್ಧಿಮಟ್ಟದಲ್ಲಿ ಫೀಲಿಂಗ್ಸ್ ಅನ್ನೋದು ಹೃದಯ ಮನಸ್ಸು ಇದ್ರ ಮಟ್ಟದಲ್ಲಿ ಇದು ಎರಡೂ ಸೇರ್ಕೊಳ್ಳುತ್ತೆ ಬುದ್ಧಿ ಹೃದಯ ಎರಡು ಸೇರಿಕೊಂಡ್ರೆ ಟಕ್ ಅಂತ ಎನರ್ಜಿ ಬರುತ್ತೆ ಅದೆರಡು ಸೇರಿಕೊಂಡು ಕಾಂಬಿನೇಷನ್ನಾಗಿ ಹೊರಗಡೆ ಬರೋದೇ ಆ್ಯಕ್ಷನ್ ಈ ಆ್ಯಕ್ಷನನ್ನು ನಾವು ಬಿಹೇವಿಯರು ನಡತೆ ವರ್ತನೆ ಅನ್ನೋದು ಆ್ಯಟಿಟ್ಯೂಡು ವರ್ತನೆ ಅಲ್ಲ ಆ್ಯಟಿಟ್ಯೂಡ್ ಅಂತಂದರೆ ಅವ್ನು ನಡತೆ ಅವ್ನು ನಡ್ಕೊಳ್ಳೋ ರೀತಿ ಅಂತೀವಲ್ಲ ಅಲ್ಲ ಅದು ಫೈನಲ್ ನಾವು ಔಟ್ಪುಟ್ ಅದು ಅದ್ರ ಹಿಂದೆ ಇಷ್ಟೆಲ್ಲ ಸೇರಿಕೊಂಡಿರೋದು ಇದನ್ನು ಭಾಳ ಸಿಂಪಲ್ ಕ ಇಂಗ್ಲೀಷ್ ಗ್ಯಾಂಗ್ನಿಂದ ಕನ್ನಡದಲ್ಲಿ ಭಾಳ ಮಜಾ ಇದೆ ಐದು ನೇಗಳಿಂದ ನಮ್ಮ ಆ್ಯಟಿಟ್ಯೂಡು ಡಿಸೈಡ್ ಆಗತ್ತೆ ನೇ ಮತ್ತು ನ ನಾ ಮತ್ತು ನ ಎರಡು ತಗೊಳ್ಳೋಣ ನೇ ಅಂದರೆ ಆಲೋಚನೆ ಚಿಂತನೆ ಭಾವನೆ ವರ್ತನೆ ಸಂಭಾಷಣೆ ಹೆಂಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಕನ್ನಡ ಪದ ಫಸ್ಟು ಆಲೋಚನೆ ಒಂದು ಆಲೋಚನೆ ಅಂತಂದರೆ ಆಲೋ ಯೋಚನೆ ಮಾಡೋದಲ್ಲ ಆಲೋಚನೆ ಅಂದರೆ ಒಂದು ಥಾಟ್ ಒಂದು ಐಡಿಯಾ ಬಂತು ಅದನ್ನು ಚಿಂತನೆ ಮಾಡ್ತೀವಿ ನಾವು ಸರಿನಾ ತಪ್ಪಾ ಹೆಂಗೆ ಹಿಂಗೆ ಅಂತ ಮತ್ತೆ ಮತ್ತೆ ಚಿಂತನೆ ಅದಾದ ಮೇಲೆ ಭಾವನೆ ಒಳಗಡೆ ಬರುತ್ತೆ ಅದ್ರ ಪ್ರಕಾರ ನಮ್ಮ ವರ್ತನೆ ವರ್ತನೆ ಅಂದರೆ ಬಡಿ ಲ್ಯಾಂಗ್ವೇಜ್ ಕಮ್ಯುನಿಕೇಷನಲ್ಲಿ ಮಾತಾಡೋದಂಗೆ ವರ್ತನೆ ನಡ್ಕೊಳ್ಳೋದು ಕೂತ್ಕೊಳ್ಳೋದು ನಿಂತ್ಕೊಳ್ಳೋದು ನಡೆಯೋದು ಈ ಥರ ಸಂಭಾಷಣೆ ನಾವು ಮಾತಾಡೋದು ಕೂಡ ಸೊ ಯಾವ ರೀತಿ ಮಾತಾಡ್ತೀವಿ ಅನ್ನೋದ್ರ ಮೇಲೆ ಹಿಂಗೋಗುತ್ತೆ ಈಗೊಂದು ಮೂರ್ನಾಲ್ಕು ನಿಮಿಷದಿಂದ ಒಂದು ಪ್ರಶ್ನೆ ಕೇಳಿದೆ ಎಷ್ಟು ಟೈಪ್ಸ್ ಆಫ್ ಆ್ಯಟಿಟ್ಯೂಡ್ ಅಂತ ನಾವು ತೀರ್ಮಾನ ಮಾಡಿರೋದು ನಾವು ತೀರ್ಮಾನ ಮಾಡಿರೋದೇನು ಇರೋದು ನಾವು ತೀರ್ಮಾನ ಮಾಡಿರೋದೇ ತಗೋಣ ನಾವು ತೀರ್ಮಾನ ಮಾಡಿರೋದು ಎಷ್ಟು ನನಗೆ ಗೊತ್ತಿಲ್ಲದೆ ಹಿಂಗೆ 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 ಇದ್ದೀರ ನನ್ನ ಕೈ ಬೆರಳುಗಳು ಇಲ್ಲಿಗೆ ನಿಂತ್ಕೊಂಡ್ಬಿಡ್ತಾ ಎರಡು ಅಂತ ತಾನೆ ನಾವು ಇಡೀ ಪ್ರಪಂಚದಲ್ಲಿ ನೀವು ಯಾರನ್ನೇ ಕೇಳಿ ನೋಡಿ ಆ್ಯಟಿಟ್ಯೂಡ್ ಎಷ್ಟು ಎರಡು ಒಂದು ಯಾವುದು ಒಂದು ಪಾಸಿಟಿವ್ ಇನ್ನೊಂದು ನೆಗೆಟಿವ್ ಕ್ಷಮಿಸಿ ಸ್ವಾಮಿ ಕ್ಷಮಿಸಿ ಮೇಡಮ್ ನಿಮ್ಮ ಮನೆಯಲ್ಲಿ ಕೂತ್ಕೊಂಡಿದ್ದೀರಾ ನೀವು ನೋಡ್ತಾ ಇದ್ದೀರಾ ಟಿ ವಿನಲ್ಲಿ ನಿಮ್ಮ ಯಜಮಾನರು ಕೂತ್ಕೊಂಡು ನೋಡ್ತಿರ್ಬೋದು ನಿಮ್ಮಲ್ಲಿ ಪಾಸಿಟಿವ್ ಇಲ್ವಾ ಅವರಿ ಯಾವಾಗ ಒಂದು ಹೊಸ ವಿಷಯ ಹೇಳ್ತಾ ನೋಡೋಣ ಅಂತ ನೀವು ಕೂತ್ಕೊಂಡ್ರೆ ಪಾಸಿಟಿವ್ ಇನ್ನೊಂದು ನೆಗೆಟಿವ್ ಅಯ್ಯ ಬಿಡಪ್ಪ ಏನು ಆ್ಯಟಿಟ್ಯೂಡ್ ಇದೆ ಎಲ್ಲ ನೆಗೆಟಿವ್ ಆ್ಯಟಿಟ್ಯೂಡು ಅಂತ ಹಿಂಗೆ ಅಂದ್ಕೊಂಡ್ರೆ ನೆಗೆಟಿವ್ ಎರಡು ಆಯ್ತಾ ಮೂಲೆಯಲ್ಲಿ ಒಬ್ಬರು ಕೂತ್ಕೊಂಡು ಅವ್ರ ಪಾಡಿಗೆ ಅವರು ಮೊಬೈಲ್ ನೋಡ್ತಾ ಮೆಸೇಜ್ ನೋಡ್ತಾ ಅಥವಾ ನಿದ್ದೆ ಮಾಡ್ತಾ ಕಾಫಿ ಕುಡಿತಾ ನೋಡ್ತಾ ಕೂತಿರ್ತಾರಲ್ಲ ಅವ್ರು ಪಾಸಿಟಿವ ನೆಗೆಟಿವ್ ಆ್ಯಟಿಟ್ಯೂಡ ಇದು ಹೇಳಿ ನೋಡೋಣ ಅಲ್ವಾ ಇಲ್ಲ ಕ್ಷಮಿಸಿ ತ್ರೀ ಟೈಪ್ಸ್ ಆಫ್ ಪೀಪಲ್ ತ್ರೀ ಟೈಪ್ಸ್ ಆಫ್ ಆ್ಯಟಿಟ್ಯೂಡ್ ಇದೆ ತ್ರೀ ಟೈಪ್ಸ್ ಇದೆ ಹೆಂಗೆ ಅಂತ ಹೇಳ್ತೀನಿ ಈಗ ಯಾವುದೋ ಒಂದು ಕ್ರಿಕೆಟ್ ಮ್ಯಾಚ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಇಮ್ಯಾಜಿನ್ ಏನು ಮೊನ್ನೆ ತಾನೇ ನಡೀತಲ್ಲ ಐ ಪಿ ಎಲ್ ಗಿ ಪಿ ಎಲ್ ಎಲ್ಲ ಅವಾಗ ಅವಾಗ ನಡೀತಾ ಇರುತ್ತೆ ಸೊ ಈ ಕ್ರಿಕೆಟ್ ಮ್ಯಾಚ್ನಲ್ಲಿ ಮೂರು ಪಾರ್ಟಿಗಳಿರ್ತಾರೆ ಯಾರ್ಯಾರು ಮೂರು ಪಾರ್ಟಿಗಳು ಬ್ಯಾಟ್ಸ್ಮನ್ನು ಬೌಲರು ಫೀಲ್ಡರ್ಸ್ ಅಲ್ಲ ಬ್ಯಾಟ್ಸ್ಮನ್ನು ಬೌಲರು ಫೀಲ್ಡರ್ಸು ಅವರೆಲ್ಲ ಪಾರ್ಟಿಸಿಪೇಟ್ ಮಾಡೋರು ಅವರು ಪ್ಲೇಯರ್ಸು ಅಂಪೈರ್ ಕೂಡ ಒಬ್ಬ ಪ್ಲೇಯರು ಯಾಕೆಂದ್ರೆ ಅವ್ನ ಕೈ ಎತ್ತಿದ್ರೇ ಔಟ್ ಆಗೋದು ಅವನಿಂಗ್ ತೋರಿಸಿದ್ರೆ ಬೌಲಿಂಗ್ ಮಾಡೋದು ಇವರು ಪ್ಲೇಯರ್ಸ್ ಅಂತ ಒಂದು ಕ್ಯಾಟಗರಿ ಅಂದರೆ ಬ್ಯಾಟ್ಸ್ಮನ್ನು ಬೌಲರು ಫೀಲ್ಡರ್ಸು ಮತ್ತು ಅಂಪೈರ್ ಇವರೆಲ್ಲ ಪ್ಲೇಯರ್ಸ್ ಆಯಿತಾ ಒಂದು ಕ್ಯಾಟಗರಿ ನೆಕ್ಸ್ಟ್ ಅಲ್ಲಿ ಇನ್ಯಾರು ಇರ್ತಾರೆ ಇರ್ತಾರೆ ಕ್ರಿಕೆಟ್ನಲ್ಲಿ ಆ ಮೂಲೆಯಲ್ಲಿ ಕೂತ್ಕೊಂಡು ಮೇಲುಗಡೆ ಕೂತ್ಕೊಂಡು ಕಮೆಂಟ್ರಿ ಹೊಡಿತಾ ಇರ್ತಾರಲ್ಲ ಇವನು ಫಾಸ್ಟ್ ಬೌಲಿಂಗ್ ಹಿಂಗೆ ಫೇಸ್ ಆಗೋಕ್ಕೆ ಬರಲ್ಲ ನಮ್ಮ ಇಂಡಿಯನ್ಸ್ ಯಾವಾಗಲೂ ಸ್ಪಿನ್ನರ್ಸು ಅವ್ನು ಹಿಂಗೆ ಹೊಡೆದ ಇವ್ನು ನೋಡಿದ ಕಮೆಂಟ್ ಮಾಡ್ತಾ ಇರ್ತಾರೆ ಅಥವಾ ಇಲ್ಲೇನೋ ಡಿಸ್ಕಸ್ ಮಾಡ್ತಾ ಇರ್ತಾರೆ ಅವ್ನು ಮಾಡಿ ಸರಿ ಇರಲ್ಲ ಇವ್ನು ಮಾಡಿ ಸರಿ ಇರಲ್ಲ ಜನ್ರಲಿ ಕಮೆಂಟ್ ಅಂದ್ರೆ ಕಮೆಂಟ್ರಿ ಅಂದರೆ ಅರ್ಥ ಏನು ಕಮೆಂಟೇಟರ್ಸ್ ಅಂದರೆ ಕಮೆಂಟ್ ಅಂದರೆ ಜನ್ರಲಿ ತಪ್ಕೊಂಡು ಹಿಡಿಯೋದು ಎಷ್ಟೇ ಸಿಕ್ಸರ್ ಹೊಡೆದ್ರು ಈಗೇನೋ ಸಿಕ್ಸರ್ ಹೊಡೆದ ನೋಡಿ ನೆಕ್ಸ್ಟ್ ಬಾಲು ಅನ್ನೋದು ಅವ್ನು ಸರಿಯಾಗಿ ಬ್ಯಾಟಿಂಗ್ ಹಿಡಿಯೋಕೆ ಬರಲ್ಲ ಬರೋಲ್ಲ ಅನ್ನೋದು ಜನ್ರಲಿ ಕಮೆಂಟ್ರಿ ಕಮೆಂಟ್ ಅಂದ್ರೇ ಅರ್ಥ ನೆಗೆಟಿವ್ ಅಂತ ಸೊ ಆಯಿತಾ ಮೂರನೇ ಅವ್ರು ಇರ್ತಾರೆ ಯಾರಿರ್ಬೋದು ಯೋಚನೆ ಮಾಡಿ ಒಂದು ಪ್ಲೇಯರ್ಸ್ ಇವರೆಲ್ಲ ಸೇರಿ ಎರಡನೇದು ಕಮೆಂಟೇಟರ್ಸ್ ಕ್ರಿಕೆಟ್ನಲ್ಲಿ ಅವ್ರು ಯಾರು ಕಳ್ಳೇಕಾಯಿ ಬೀಜ ತಿಂತ ಸಮಿಂಗ್ ಕುಡಿತಾ ಇಲ್ಲಿ ಪಾಪ್ ಕಾರನ್ ತಿಂತ ಅಲ್ಲಿ ಕೂತ್ಕೊಂಡು ಹಿಂಗೆ ನೋಡ್ತಾ ಇರ್ತಾರಲ್ಲ ನೋಡ್ತಾ ಕೂತಿರ್ತಾರೆ ಸ್ಪೆಕ್ಟೇಟರ್ಸ್ ಅವರು ಆಟನೂ ಆಡೋಲ್ಲ ಕಮೆಂಟು ಮಾಡಲ್ಲ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇರ್ತಾ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಇವ್ರು ಗೆಲ್ಬೇಕು ಅವ್ರು ಗೆಲ್ಲಬೇಕು ಅಂತ ಇರ್ತಾರೆ ಇಂಡಿಯಾ ಗೆಲ್ಲಬೇಕು ಅಂತಾರೆ ಇಂಡಿಯಾ ಗೆಲ್ಲಬೇಕು ಅಂದಾಗ ಚಕ್ ತಿಂತಾರೆ ಇಂಡಿಯಾ ಅಕಸ್ಮಾತ್ ಸೋತಾದರೆ ಅವ್ರ ಜೀವನದಲ್ಲಿ ಏನು ಬದಲಾವಣೆ ಆಗೋಲ್ಲ ಅಲ್ವಾ ತಿರ್ಗಿ ಅದೇ ಕಳ್ಳಕಾಯಿ ತಿನ್ಕೊಂಡು ಹೋಗ್ತಾ ಇರ್ತಾರೆ ಸೊ ಇವರು ಸ್ಪೆಕ್ಟೇಟರ್ಸು ಮೂರು ಜನದಲ್ಲಿ ಪಾಸಿಟಿವ್ ಅನ್ನೋರು ಪ್ಲೇಯರ್ಸ್ ಆಟ ಆಡೋರು ನೆಗೆಟಿವ್ ಆ್ಯಟಿಟ್ಯೂಡ್ ಇರೋರು ಕಮೆಂಟೇಟರ್ಸ್ ಕ್ರಿಟಿಕ್ಸ್ ಅಂತೇಳೋಣ ವಿಮರ್ಶಕರು ಸ್ಪೆಕ್ಟೇಟರ್ಸು ತಟಸ್ಥ ಅರ ಯಾರು ಇಲ್ವಾ ನಮ್ಮಲ್ಲಿ ಆ ಥರ ಮತ್ತು ಯಾಕೆ ಎರಡೇ ಆ್ಯಟಿಟ್ಯೂಡ್ ಅಂತ ಹೇಳಿದ್ರೆ ಪಾಸಿಟಿವ್ ನೆಗೆಟಿವ್ ಅಲ್ಲ ಮೂರು ಥರ ಆ್ಯಟಿಟ್ಯೂಡ್ ಇದೆ ನೋಡಿ ಇವರೇ ಪಾಸಿಟಿವ್ ಪ್ಲೇಯರ್ಸು ಕ್ರಿಟಿಕ್ಸು ಸ್ಪೆಕ್ಟೇಟರ್ಸ್ ಇಡೀ ನಮ್ಮ ಜೀವನವೇ ಒಂದು ಕ್ರಿಕೆಟ್ ಆಟ ಕ್ರಿಕೆಟ್ ಆಟ ಅದರೊಳಗೆ ಕೆಲವು ಸರಿ ನಾವು ಪ್ಲೇಯರ್ಸ್ ಆಗಿರ್ತೀವಿ ಕ್ರಿಟಿಕ್ಸ್ ಆಗಿರ್ತೀವಿ ಸ್ಪೆಕ್ಟೇಟರ್ಸ್ ಆಗಿರ್ತೀವಿ ಯಾವುದಾಗೋದು ಆಗೋದು ಪ್ರಿ ಪ್ ಪ್ಲೇಯರ್ಸ್ ಆಗೋದು ಒಳ್ಳೆಯದಾ ಕ್ರಿಟಿಕ್ಸ್ ಆಗೋದು ಒಳ್ಳೆಯದಾ ಸ್ಪೆಕ್ಟೇಟರ್ಸ್ ಆಗೋದು ಒಳ್ಳೆಯದಾ ಅಂತ ಅನ್ಕೊಳ್ಳಕ್ಕೆ ಮುಂಚೆ ಪ್ಲೇಯರ್ಸ್ ಆಗೋದು ಒಳ್ಳೆಯದು ಅಂತ ಸುಲಭವಾಗಿ ಹೇಳ್ಬಿಡ್ಬೋದು ಆದರೆ ಮೂರು ಜನನ ಅರ್ಥ ಮಾಡ್ಕೊಳ್ಳೋಣ ಫಸ್ಟು ಒಂದು ಸೀರೆ ಅಂಗಡಿ ತೊಗೋಬೇಕಾದ್ರೆ ಯಾವುದೋ ಕಲರ್ ಬ್ಲೂ ಕಲರ್ ತೊಗೋಬೇಕು ಅಂದ್ಗೊಂಡ್ರೂ ಅಂತ ಅಂದ್ಕೊಂಡ್ರೂ ಬೇರೆ ಎಲ್ಲ ಕಲರು ತೆಗೆಸಿ ಹಾಕ್ಬಿಟ್ಟು ಹರಡಲ್ವ ತಿರ್ಗಿ ಅದೇ ತೊಗೊಬೋದ್ ತಾನೆ ಸೊ ಪ್ಲೇಯರ್ಸು ಕ್ರಿಟಿಕ್ಸು ಆಗಬೇಕಾದ್ರೆ ಇವರು ಮೂರು ಜನದ್ದು ಆ್ಯಟಿಟ್ಯೂಡ್ ಹೆಂಗಿರುತ್ತೆ ಅಂತ ಫಸ್ಟ್ ತಿಳ್ಕೊಂಬಡೋಣ ನೀವು ಚೆಕ್ ಮಾಡ್ಕೊಂಬಿಡಿ ಪ್ಲೇಯರ್ಸ್ದು ಇವರು ಮೂರು ಜನದ್ದು ಲಕ್ಷಣಗಳನ್ನ ನಾನು ವಿವರಿಸ್ಬಿಡ್ತೀನಿ ಆವಾಗ ನಮ್ಮದು ನೀವೇ ಕೂತ್ಕೊಂಡಿರುವಾಗ ನಿಮ್ಮದು ಯಾವ ಆ್ಯಟಿಟ್ಯೂಡು ಅಂತ ಒಂದು ಸಲ ಚೆಕ್ ಮಾಡ್ಕೊಂಬೋಣ ನಂಬರ್ ಒನ್ ಥಾಟ್ಸ್ ಆಫ್ ಪ್ಲೇಯರ್ಸ್ ಥಾಟ್ಸು ಫೀಲಿಂಗ್ಸು ಆ್ಯಕ್ಷನ್ ನಾವು ಮಾತಾಡಿದ್ದು ಫಸ್ಟು ಅವರ ಆಲೋಚನೆಗಳು ಹೆಂಗಿರುತ್ತೆ ಪಾಸಿಟಿವ್ ಆಗಿದ್ದರೆ ನಾವು ಯಾರಾದರೂ ಅಥವಾ ಪಾಸಿಟಿವ್ ಆಗಬೇಕಾದ್ರೆ ನಮ್ಮ ಆಲೋಚನೆಗಳು ಹೆಂಗಿರಬೇಕು ನಂಬರ್ ಒನ್ ದೇರ್ ಈಸ್ ಸಮಥಿಂಗ್ ಗುಡ್ ಇನ್ ಎವ್ರಿ ಸಿಚ್ಯುವೇಷನ್ ಯಾವುದೇ ಸಂದರ್ಭ ಬರಲಿ ಅದರೊಳಗೆ ಸ್ವಲ್ಪ ಆದರೂ ಒಳ್ಳೇದಿದ್ದೇ ಇರುತ್ತೆ ಫಸ್ಟ್ ಕ್ಲಾಸ್ ಆಗಿರುತ್ತೆ ಏನೋ ಚೆನ್ನಾಗಿರುತ್ತೆ ಯಾವುದೋ ಒಂದು ಡಿಶ್ ಮಾಡಿ ಹಾಕಿದರೆ ಮಡಿಸಿದ್ರೆ ಅದರಲ್ಲಿ ಉಪ್ಪು ಜಾಸ್ತಿ ಇರ್ಬೋದು ಬಟ್ ಮಿಕ್ಕಿದ ಎಲ್ಲ ಐಟಮ್ಗಳು ಚೆನ್ನಾಗಿರುತ್ತೆ ಅದರೊಳಗೆ ಟೇಸ್ಟ್ ಇರುತ್ತೆ ತರಕಾರಿ ಇರುತ್ತೆ ಅದೇ ಇರುತ್ತೆ ದೇರ್ ಇಸ್ ಸಮಥಿಂಗ್ ಗುಡ್ ಇನ್ ಎವ್ರಿ ಸಿಚುವೇಷನ್ ಅವ್ರಿಗೆ ತೋರಿಸ್ಬಿಟ್ರೆ ಸಾಕು ಅವರೆಲ್ಲ ಫಸ್ಟ್ ಕ್ಲಾಸ್ ಏನೋ ಚೆನ್ನಾಗಿ ಕೆಲವರು ಮನೆಗಳಲ್ಲಿ ನೋಡಿದ್ದೀನಿ ನಾನು ಹೊಸದಾಗಿ ಮನೆ ಕಟ್ಟಿದ್ದಾರೆ ಬ ಗೃಹ ಪ್ರವೇಶಕ್ಕೆ ಅಂತ ಬಂದ ತಕ್ಷಣ ಹಾ ಚೆನ್ನಾಗಿದೆಯಪ್ಪ ಒಳ್ಳೆ ಕಲರ್ ಒಳ್ಳೆ ಡಿಸೈನ್ ಏನು ಫಸ್ಟ್ ಕ್ಲಾಸ್ ಏನು ಸ್ಪೇಶಸ್ ಬಾತ್ರೂಮು ಬೆಡ್ರೂಮು ಹಾಲು ಕಿಚನ್ನು ಎಲ್ಲ ಭಾಳ ಚೆನ್ನಾಗಿದೆ ಚೆನ್ನಾಗಿದೆ ಅಂಥ ಚೆನ್ನಾಗಿದೆ ಒಳ್ಳೆಯದನ್ನೇ ಗಮನಿಸ್ತಾ ಇರ್ತಾರೆ ಇವರು ಪಾಸಿಟಿವ್ ಆ್ಯಟಿಟ್ಯೂಡು ಎರಡನೇದು ಎ ಪ್ರಾಬ್ಲಮ್ ಏನಾರು ಬಂತ ಪ್ರಾಬ್ಲಮ್ಮು ಎ ಪ್ರಾಬ್ಲಮ್ ಇಸ್ ಆ್ಯನ್ ಆಪರ್ಚುನಿಟಿ ಟು ಟು ಸಮಥಿಂಗ್ ಡಿಫ್ರೆಂಟ್ ಅದು ಓಕೆ ಬೇರೆ ನೋಡೋಣ ಅಷ್ಟೇ ಆಗಲಿಲ್ಲ ಬೇರೆ ಕೂಡ ಹೋಗೋದು ಸೊ ಪ್ರಾಬ್ಲಮ್ ನಾನು ಅವರ ತಲೆ ಮೇಲೆ ಕೇಳ್ಕೊಂಡು ಕೂತ್ಕೊಳ್ಳಲ್ಲ ಓಕೆ ಇದರ ಅರ್ಥ ಏನು ಅಂದರೆ ಮನುಷ್ಯನಿಗೆ ಪ್ರಾಬ್ಲಮ್ ಬಂದರೆ ಸೇಫ್ ಆಪರ್ಚುನಿಟಿ ಟು ಡೂ ಸಮಿಂಗ್ ಡಿಫ್ರೆಂಟ್ ಗಾಡಿನಲ್ಲಿ ಹೋಗ್ತಾ ಇರ್ತೀನಿ ನಾನು ರೆಗ್ಯುಲರಾಗಿ ಆಫೀಸ್ಗೆ ಹೋಗೋ ಜಾಗ ಆ ಹೊತ್ತಲ್ಲಿ ರೋಡು ಬಿ ಬಿ ಎಂ ಪಿ ಅವರು ಏನೋ ಕ್ಲಿಯರ್ ಮಾಡಿ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ ಅದರ ಅರ್ಥ ಏನು ತೇರಿಕೆ ಅಂತ ವಾಪಸ್ ಬಂದು ರಜಾ ಹಾಕ್ಬಿಡಲ್ಲ ಇನ್ನೊಂದು ದಾರಿ ಗಲ್ಲಿನಲ್ಲಿ ಹೋಗ್ತೀನಿ ಇದು ಪಾಸಿಟಿವ್ ಆ್ಯಟಿಟ್ಯೂಡ್ನವ್ರು ಯೋಚನೆ ಮಾಡೋದು ಚೇಂಜ್ ಇಸ್ ಎ ಸೈನ್ ಆಫ್ ಗ್ರೋತ್ ಬದಲಾವಣೆ ಬೇಕು ಜೀವನದಲ್ಲಿ ಪರಿವರ್ತನೆ ಜಗದ ನಿಯಮ ಬದಲಾವಣೆ ಜಗದ ನಿಯಮ ಅಂತ ಹಿಂಗೆ ಹೇಳಲ್ವ ದೇರ್ ಈಸ್ ಓನ್ಲಿ ಥಿಂಗ್ ಓನ್ಲಿ ಥಿಂಗ್ ದಟ್ ಈಸ್ ಪರ್ಮನೆಂಟ್ ಈಸ್ ಚೇಂಜ್ ಬದಲಾವಣೆ ಆಗ್ತಾ ಇರುತ್ತೆ ಏನಾದರೂ ಬದಲಾವಣೆ ಅನಿಸಿದ್ರೆ ಸೈನ್ ಆಫ್ ಗ್ರೋತ್ ಮೊನ್ನೆ ಹೆಂಗಿದ್ದೆ ಇವತ್ತು ಹಿಂಗಾಗಿದೆ ಏ ಮಗು ಇಷ್ಟು ಬೇಗ ಎಷ್ಟು ದೊಡ್ಡನಾಗಿ ಬೆಳೆದ್ಬಿಟ್ಟ ನೋಡು ಅಂತ ನಮ್ಮ ಮಕ್ಕಳಿಗೆ ನಾವು ಅನ್ನಲ್ವ ಸೊ ಬೆಳೀತಾ ಚೇಂಜ್ ಇಸ್ ಎ ಸೈನ್ ಆಫ್ ಗ್ರೋತ್ ಸೊ ಎ ಮಿಸ್ಟೇಕ್ ಈಸ್ ಎ ವ್ಯಾಲ್ಯೂಯಬಲ್ ಸ್ಟೆಪ್ ಟುವರ್ಡ್ಸ್ ಸಕ್ಸಸ್ ಮಿಸ್ಟೇಕ್ಗಳಿಂದಾನೆ ಸ್ಟೆಪ್ಗಳು ಸ್ಟೆಪ್ಗಳು ಕಟ್ಟೋದು ಯಾವುದರಿಂದ ಅಂದರೆ ಮಿಸ್ಟೇಕ್ಗಳಿಂದ ಕಟ್ತಾರಂತೆ ಇದ್ದಾಗ ತಪ್ಪು ಮಾಡ್ತಾ ಇರ್ತೀವಿ ಮನುಷ್ಯ ತಪ್ಪು ತಪ್ಪು ಮಾಡೋದವರು ಯಾರವರೇ ಅಂತ ಅವ್ರು ನಾಳೆ ಹೇಳಿಲ್ವ ಅಶ್ವತ್ವ ಸೊ ಎ ಮಿಸ್ಟೇಕ್ ಈಸ್ ಎ ವ್ಯಾಲ್ಯೂಬಲ್ ಸ್ಟೆಪ್ ಟುವರ್ಡ್ಸ್ ಸಕ್ಸಸ್ ಇನ್ಮೇಲೆ ಈ ಥರ ನಡಿಬಾರ್ದು ಅಂತ ಐ ಹ್ಯಾವ್ ಕಂಟ್ರೋಲ್ ಓವರ್ ಮೈ ಲೈಫ್ ಈ ವಿಷಯದಲ್ಲಿ ಆತ್ಮವಿಶ್ವಾಸ ಇರುವಂಥವ್ರು ಸ್ವಾಮಿ ವಿವೇಕಾನಂದರು ಒಂದು ಸಲ ಮಾತಾಡ್ತಾ ಈ ಆಸ್ತಿಕ ನಾಸ್ತಿಕ ಅಂತ ಚರ್ಚೆ ಬಂತದ್ದು ನಾಸ್ತಿಕ ಅಂದರೆ ಯಾರು ನಿಮ್ಮ ಪ್ರಕಾರ ನಾಸ್ತಿಕ ಅಂದರೆ ದೇವರು ನಮ್ಮದೇ ಇರೋರು ಅಂತೀರಾ ಸ್ವಾಮಿ ವಿವೇಕಾನಂದ ಅಲ್ಲ ಅಂತಾರೆ ನೋಡಿ ಹೆಂಗಿದೆ ನಾಸ್ತಿಕ ಅನ್ನೋಕ್ಕೆ ಇಂಗ್ಲೀಷ್ನಲ್ಲೇನು ಏಥೀಸ್ಟ್ ಅಂತ ವಿವೇಕಾನಂದರು ಏನು ಹೇಳ್ತಾರೆ ಗೊತ್ತಾ ಅದಕ್ಕೆ ಓಲ್ಡ್ ರಿಲಿಜಿಯನ್ ಸೆಟ್ ಹೀ ಈಸ್ ಎನ್ ಏಥೀಸ್ಟ್ ಹೂ ಡಸ್ ನಾಟ್ ಬಿಲೀವ್ ಇನ್ ಗಾಡ್ ನ್ಯೂ ರಿಲಿಜಿಯನ್ ಸೇಸ್ ಹೀ ಇಸ್ ಎನ್ ಏತೀಸ್ಟ್ ಹೂ ಡಸ್ ನಾಟ್ ಬಿಲೀವ್ ಇನ್ ಹಿಮ್ಸೆಲ್ಫ್ ಹೆಂಗಿದೆ ವಾಟ್ ಇಫ್ ರಾಮ ಇಸ್ ಗ್ರೇಟ್ ಬುದ್ಧ ಇಸ್ ಗ್ರೇಟ್ ಕೃಷ್ಣ ಇಸ್ ಗ್ರೇಟ್ ಯೇಸು ಇಸ್ ಗ್ರೇಟ್ ಹೌ ಫಾರ್ ಯು ಆರ್ ಗ್ರೇಟ್ ಸ್ವಾಮಿ ವಿವೇಕಾನಂದ ನಮ್ಗೆ ಚಾಲೆಂಜ್ ಕೇಳೋರು ಅಲ್ವಾ ಅದು ಕೇಳ್ತಾರೆ ಐ ಹ್ಯಾವ್ ಕಂಟ್ರೋಲ್ ಓವರ್ ಮೈ ಲೈಫ್ ನಾನು ಏನಾಗಬೇಕೋ ನಾನು ಡಿಸೈಡ್ ಮಾಡ್ತೀನಿ ನಮ್ಮ ಹಣೆ ಬರಹ ಹಿಂಗಿದೆಯಾ ತೊಗೊಂಡು ಅಳಿಸ್ಕೊಂಬಿಟ್ಟು ನಾನೇ ಬರ್ಕೊಳ್ತೀನಿ ಅದಕ್ಕೇನಂತೆ ಇದು ಆತ್ಮವಿಶ್ವಾಸ ಪಾಸಿಟಿವ್ ಥಿಂಕರ್ಸ್ ಈ ಥರ ಥಾಟ್ಸ್ ಈ ರೀತಿ ಥಾಟ್ ಇದ್ದರೆ ನಿಮಗೆ ನೆನಪಿದೆ ಥಾಟು ಫೀಲಿಂಗ್ಸು ಆ್ಯಕ್ಷನ್ ಸೊ ಥಾಟ್ ಈ ರೀತಿ ಆಲೋಚನೆ ಮಾಡೋರು ಅವ್ರದ್ದು ಫೀಲಿಂಗ್ಸ್ ಹೆಂಗಿರುತ್ತೆ ಅವ್ರದ್ದ ಫೀಲಿಂಗ್ಸ್ ಹೆಂಗಿರುತ್ತೆ ಥಾಟ್ಸು ಮತ್ತು ಅವಿರೋರು ಸೊ ಇಲ್ಲಿ ನೋಡಿ ಇವ್ರ ಮುಂದೆ ಒಂದು ಅರ್ಧ ತುಂಬಿದ ಗ್ಲಾಸ್ ಇಟ್ಟರೆ ಸ್ವಲ್ಪ ನೀರು ತೊಗೊಂಬರ್ತೀರಾ ಅಂದಾಗ ಡಣ್ಣ ಅಂತ ಅರ್ಧ ತುಂಬಿದ್ದು ನೀರು ಇಡ್ತಾರೆ ಅರ್ಧ ತೊಂಬಿದಿಟ್ಟರೆ ಓ ವೆರಿ ಗುಡ್ ಇಷ್ಟಾದರೂ ಸಿಗ್ತಲ್ಲ ಬಾಯರ್ ಸಿಕ್ಕಾಬಿಟ್ಟೆ ಬಾಯರ್ಗೆ ಆಗೋಗ್ಬಿಟ್ಟಿರಪ್ಪ ಅರ್ಧ ಲೋಟ ನೀರು ಸಿಕ್ತು ಅಂತ ಹಿಂಗೆ ಯೋಚನೆ ಅವರು ಸೊ ಇದು ಅವರ ಥಾಟ್ಸ್ ಹೀಗಿರೋ ಥಾಟ್ಸ್ ಈ ಥರ ಇದ್ದ ಆಲೋಚನೆ ಮಾಡಿದ್ರೆ ಇವ್ರ ಫೀಲಿಂಗ್ಸ್ ಹೆಂಗಿರುತ್ತೆ ಅಂದರೆ ಹ್ಯಾಪಿ ಯಾಕೆಂದರೆ ಸಮಥಿಂಗ್ ಗುಡ್ ಇನ್ ಎವ್ರಿ ಸಿಚುವೇಷನ್ ಚೇಂಜ್ ಇಸ್ ಎ ಸೈನ್ ಆಫ್ ಗ್ರೋತ್ ಎ ಮಿಸ್ಟೇಕ್ ಇಸ್ ಎ ವ್ಯಾಲ್ಯೂ ಎಬಲ್ ಸ್ಟೆಪ್ ಟುವರ್ಡ್ಸ್ ಸಕ್ಸಸ್ ಈ ಥರ ಇರುವಾಗ ಎಲ್ಲ ಸಂತೋಷ ಆರಾಮಾಗಿ ಹೆಂಗಿದ್ದೀರಾ ಸಂತೋಷ ಆಹಾ ಅಂತ ಒಬ್ಬ ಮೋಟ್ರ್ ಬೈಕ್ ಹೊಡೆದ್ಕೊಂಡು ಹೋಗ್ತಾ ಇರ್ತಾರೆ ಇವರು ಕಾನ್ಫಿಡೆಂಟ್ ಯಾವುದೇ ಕೆಲಸ ಮಾಡಬೇಕಾದ್ರೆ ಎಸ್ ನಾನು ಮಾಡ್ತೀನಿ ಮಾಡಬಲ್ಲೆ ಅಂತ ಹಿಂಗೆ ಹೋಗ್ತಾರೆ ಸ್ಯಾಟಿಸ್ಫೈಡ್ ಯಾವ ಕೆಲಸ ಮಾಡಿದ್ರು ಅಂತ ಅಂತ ಇರ್ತಾರೆ ಸೊ ಇದು ಸ್ಯಾಟಿಸ್ಫೈಡ್ ಆಪ್ಟಿಮಿಸ್ಟಿಕ್ ಆಶಾವಾದಿ ಆಗತ್ತೆ ಬಿಡಿ ಈ ಸಲ ಆಯಿತಾ ಮುಂದಿನ ಸಲ ಆಗತ್ತೆ ಡೋಂಟ್ ವರಿ ಡೋಂಟ್ ವರಿ ಆಗತ್ತೆ ಬಿಡಿ ಅಂತ ಹಿಂಗೆ ಹೋಗ್ತೀವಿ ಲವಿಂಗ್ ಇಡೀ ಪ್ರಪಂಚನೆಲ್ಲ ಪ್ರೀತಿಸ್ತಾ ಇರ್ತಾರೆ ಇಡೀ ಪ್ರಪಂಚ ಇವರು ಪ್ಲೇಯರ್ಸ್ ಇಂಥ ಪ್ಲೇಯರು ಹಿಂಗೆ ಬಂದಾಗ ಬ್ಯಾಟಿಂಗಿಗೆ ಅಂತ ನಿಂತ್ಕೊಂಡ್ರೆ ಯಾವ ಥರ ಬಾಲ್ ಆದರೂ ಬರಲಿ ಗೂಗ್ಲಿ ಆದರೂ ಬರಲಿ ಲೆಗ್ ಸ್ಪಿನ್ ಆದರೂ ಬರಲಿ ಆಫ್ ಸ್ಪಿನ್ ಆದರೂ ಬರಲಿ ಫಾಸ್ಟ್ ಬೌಲಿಂಗ್ ಆದರೂ ಬರಲಿ ಯಾವ ಥರ ಆದರೂ ಬರಲಿ ಅದನ್ನೆಲ್ಲ ಸಿಕ್ಸರ ಬೌಂಡ್ರಿಗೆ ಓಡಿಸುವಂಥ ಕಾನ್ಫಿಡೆಂಟ್ ಫೀಲ್ಡ್ ಕಾನ್ಫಿಡೆಂಟಲ್ಲಿ ಇರ್ತಾರೆ ಸೊ ಇದಾಯಿತಾ ಪಾಸಿಟಿವ್ ಇವತ್ತು ಪಾಸಿಟಿವಲ್ಲೇ ನಿಂತ್ಕೊಂಡಿರೋಣ ನೆಗೆಟಿವ್ ಆ್ಯಟಿಟ್ಯೂಡು ಡಿಸ್ಕಸ್ ಮಾಡೋದು ಬೇಡ ಈವತ್ತಿಗೆ ಇಷ್ಟು ಪಾಸಿಟಿವ್ ಅಂತ ಇಟ್ಕೊಳ್ಳೋಣ ಇನ್ನು ಮುಂದೆ ಮುಂದೆ ಇನ್ನು ನೆಗೆಟಿವು ಆ್ಯಟಿಟ್ಯೂಡು ಈ ನೆಗೆಟಿವ್ ಆ್ಯಟಿಟ್ಯೂಡ್ ಅಂದರೆ ಏನು ಅವರಿಗೆ ನೆಗೆಟಿವ್ ಆ್ಯಟಿಟ್ಯೂಡ್ನವ್ರನ್ನ ಥಾಟ್ಸ್ ಹೆಂಗಿರುತ್ತೆ ನೆಗೆಟಿವ್ ಆ್ಯಟಿಟ್ಯೂಡ್ನ ಫೀಲಿಂಗ್ಸ್ ಹೆಂಗಿರುತ್ತೆ ನೆಗೆಟಿವ್ ಆ್ಯಟಿಟ್ಯೂಡ್ ವರ್ತನೆ ಹೆಂಗಿರುತ್ತೆ ನ್ಯೂಟ್ರಲ್ ಆ್ಯಟಿಟ್ಯೂಡ್ ಅವ್ರದ್ದು ಥಾಟ್ಸ್ ಹೆಂಗಿರುತ್ತೆ ನ್ಯೂಟ್ರಲ್ ಆ್ಯಟಿಟ್ಯೂಡ್ ಅವ್ರ ಫೀಲಿಂಗ್ಸ್ ಹೆಂಗಿರುತ್ತೆ ನ್ಯೂಟ್ರಲ್ ಆ್ಯಟಿಟ್ಯೂಡ್ ಅವ್ರದ್ದು ಆ್ಯಕ್ಷನ್ ಹೆಂಗಿರುತ್ತೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬ್ರೇಕಿನ ನಂತರ ಮುಂದಿನ ಸಂಚಿಕೆಯಲ್ಲಿ ಇನ್ನೆರಡು ಆ್ಯಟಿಟ್ಯೂಡನ್ನು ನೋಡೋಣ ಅಲ್ಲಿವರೆಗೂ ನಿಮ್ಗೆ ನಮಸ್ಕಾರ